ಹಾಯ್ ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಿ? ಕೊರೋನಾ ಗಜ್ಜೊಳಗೆ ಎಲ್ಲ ನೆನಪಾರಿ ಮನೆಯಾಗ ಮಡಚ್ಕೊಂಡು ಕೂತ್ ಬಿಟ್ರಿ. ಹೌದಿಲ್ಲ, ಭಾರಿ ಕಲಿಸದ ಕೊರೋನಾ ಪಾಠ. ಓಕೆ, ಇವತ್ತ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅದ್ರೊಳಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಭಾರಿ ಅದ್ಭುತವಾದಂತಹ ಸಾಫ್ಟ್ವೇರ್ ಇದೆ. ಮೈಕ್ರೋಸಾಫ್ಟ್ ಎಕ್ಸೆಲ್ ಕಲಿಬೇಕಾಗಿತ್ತು ಅಂದ್ರೆ ಇದು ಪೂರ್ತಿ ವಿಡಿಯೋ ನೋಡಿದ್ರೆ ನೀವು ಪ್ರತಿಯೊಂದು ಬಿಲ್ಗಳ ಸಿಸ್ಟಮ್ ಅಂದ್ರೆ ಬಿಲ್ಲಿಂಗ್ ಮಾಡೋದಾಗಿರ್ಬೋದು ಅಥವಾ ಪೇಮೆಂಟ್ ಮಾಡೋದಾಗಿರ್ಬೋದು, ಈ ತರ ಹಲವಾರು ಆಪ್ಷನ್ಸ್ ಗಳನ್ನ ನೀವು ಕಲಿಯುವಂತ ಅವಕಾಶ ಇವತ್ತು ನಾನು ಮಾಡಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಕೊರೋನಾ ಫೀಡ್ ಅದ ಹೆಂಗಾದ್ರೂ ಮನೆ ಕೂತಿರಿ ಇಂಥವೆಲ್ಲ ಕ್ಲಾಸ್ಗಳು ಚಲೋ ಚಲೋ ಕ್ಲಾಸ್ ಮಾಡಿ ಕೊಡ್ತಾ ಇರ್ತೀನಿ. ಮನೆ ಕೂತ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅನ್ನ ಪೇಮೆಂಟ್ ಅನ್ನ ನಾವು ಯಾವ ತರ ಮಾಡಬಹುದು. ಸಪೋಸ್ ದುಡಿತಾ ಇರೋ ಪೇಮೆಂಟ್ ಆಗಿರ್ಬೋದು, ಈ ತರ ಆಫೀಸಿಯಲ್ ಆಗಿರ್ಬೋದು, ಬ್ಯಾಂಕ್ ಒಳಗೆ ಹಲವಾರು ಡಿಪಾರ್ಟ್ಮೆಂಟ್ ಒಳಗಡೆ ಪೇಮೆಂಟ್ ಮಾಡ್ತಾರ, ಕ್ಲರ್ಕ್ಗಳು ಇರ್ತಾರ, ಅದನ್ನ ಯಾವ ತರ ಕೆಲಸ ಮಾಡ್ತಾರ ಅನ್ನೋದನ್ನ ಇವತ್ತಿನ ಈ ಕ್ಲಾಸ್ ಒಳಗೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಅನ್ನ ಪೂರ್ತಿ ನೋಡಿದ್ರೆ ಗೊತ್ತಾಗ್ತದೆ, ಅರ್ಧಬರ್ಧ ನೋಡಿದ್ರೆ ಏನು ಗೊತ್ತಾಗೋದಿಲ್ಲ. ನೀವು ಮೊದಲೇ ಈಗ ಅರ್ಧಬರ್ಧ ಇದ್ದೀರಿ ಕೊರೋನಾ ಗದ್ದೊಳಗೆ, ಮತ್ತೆ ಅರ್ಧಬರ್ಧ ಉಳ್ಕೊಂಡ್ಬಿಡ್ತೀರಿ. ಹಾಗಿರೋದ್ರಿಂದ ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗ್ತದೆ. ಹಾಗೆ ಈ ವಿಡಿಯೋ ನೀವು ನೋಡಿದ ಕೂಡಲೇ ಮತ್ತೆ ಬೇರೆಯವರಿಗೆ ಶೇರ್ ಮಾಡ್ಬೇಕು, ಬೇರೆಯವರಿಗೆ ಈ ವಿಡಿಯೋ ನೋಡ್ರಿ ಅಂತ ಹೇಳ್ಕೊಡ್ಬೇಕಂದ್ರೆ ನಾವು ಕಲಿಯೋಣ, ನಮ್ಮವರಿಂದನೂ ಕಲಿಸೋಣ. ನಮ್ಮ ಆಜುಬಾಜು ಇರ್ತಾರಪ್ಪ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಅಂತವ್ರು ಇರ್ತಾರ, ಅವ್ರಿಗೂ ಕೂಡ ಈ ತರ ವಿಡಿಯೋಗಳನ್ನ ನೋಡಿ ಅವರು ಕೂಡ ಮನೆಗೆ ಕೂತ್ಕೊಂಡು ಒಂದು ಸಣ್ಣ ಕಂಪ್ಯೂಟರ್ ಇದ್ದಿರ್ತದ ನೋಡಿ ಕಲೀಲಿ ಅನ್ನೋಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ಬೇಕು. ಹಾಗೆ ವಿಡಿಯೋ ಪ್ರತಿಯೊಂದು ವಿಡಿಯೋ ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ಗಳು ನೀವು ನೋಡ್ಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಗಂಟೆ ಬರ್ತದ, ಗಂಟೆ ಬಾರಿಸ್ಬಿಟ್ರಪ್ಪ ಅಂದ್ರೆ ನಾ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ನೀವು ನೋಡಿ ಮನೆಯಾಗ ಕೂತ ಕಂಪ್ಯೂಟರ್ ಕಲಿಬೋದ. ಓಪನ್ ಮಾಡ್ಕೊಳ್ಳ, ಇಲ್ಲಿ ಸ್ಟಾರ್ಟ್ ಬಟನ್ ಕಾಣಿಸ್ತದೆ ನಿಮಗೆ. ಈ ಸ್ಟಾರ್ಟ್ ಬಟನ್ ಮೇಲೆ ಪಟಕ್ ನೀವು ಕ್ಲಿಕ್ ಮಾಡಬೇಕು. ಮಾಡ್ತಿದ್ದಾಗನೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನೋ ಸಾಫ್ಟ್ವೇರ್ ಇಲ್ಲಿ ಹುಡುಕ್ಬೇಕಾಗ್ತಿದ್ವಿ, ಇವೆಲ್ಲ ಸಾಫ್ಟ್ವೇರ್ಗಳು. ಇದ್ರಾಗ ನೋಡ್ರಿ ಇಲ್ಲಿ ಕಾಣಿಸಕತ್ತೆ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಅಂತೇಳಿ. ಇದರ ಒಳಗಡೆ ಇದು ಬಹಳ ಅದ್ಭುತವಾದಂತ ಸಾಫ್ಟ್ವೇರ್ ಆಗಿರೋದ್ರಿಂದ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಒಳಗೂ ಕೂಡ ಇದ್ರ ಕೆಲಸ ಆಗ್ತದೆ. ದೊಡ್ಡ ದೊಡ್ಡ ಕಂಪನಿ ಕೋಟಿ ಅಲ್ಲ, ಎಂತೆಂತ ಐದಾರು ಕೋಟಿ, ಸಾವಿರಾರು ಕೋಟಿ ಕೆಲಸ ಮಾಡುವಂತ ಕಂಪ್ನಿಗಳ ಒಳಗೆ ಈ ಸಾಫ್ಟ್ವೇರ್ ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡ್ತದೆ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಈ ತರ ಆಫೀಸಿಯಲ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಈ ಸಾಫ್ಟ್ವೇರ್ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಸಾಫ್ಟ್ವೇರ್ ಇರೋದ್ರಿಂದ ದಯವಿಟ್ಟು ಇದ್ರ ಬಗ್ಗೆ ಬಹಳ ತಿಳ್ಕೊಬೇಕ. ಎಷ್ಟು ಕಲ್ತರೂ ಕಮ್ಮಿನೇ ಇದೆ, ಹಾಗಿರೋದ್ರಿಂದ ದಯವಿಟ್ಟು ಸ್ವಲ್ಪ ಜ್ಞಾನ ಅಂದ್ರೆ ಸಮಯದಲ್ಲಿಂದ ನೋಡ್ರಿ ಗೊತ್ತಾಗ್ತದೆ. ಈ ತರ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಕಾಣಿಸ್ತಿದೆ, ಸಪೋಸ್ ಇಲ್ಲಿನೂ ಕಾಣಿಸ್ತಿಲ್ಲ ಅಂದ್ರೆ ಆಲ್ ಪ್ರೋಗ್ರಾಮ್ ಒಳಗೆ ಹೋಗ್ಬೇಕು. ಒಂದ್ಸರಿ ತೋರಿಸ್ತೀನಿ ಮತ್ತೆ ಹೆಂಗ್ ಓಪನ್ ಮಾಡೋದು ಅಂತೇಳಿ. ಆಲ್ ಪ್ರೋಗ್ರಾಮ್ ಒಳಗೆ ಇಲ್ಲಿ ನೋಡ್ಬೇಕು ಎಲ್ಲಾರು ಕಾಣಿಸ್ತದೆ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಅಂತೇಳಿ ಸಾಫ್ಟ್ವೇರ್. ಎಲ್ಲಿ ಕಾಣಿಸ್ತಿಲ್ಲ, ಕೆಳಗೆ ಸರ್ಸೋಣ, ಕೆಳಗೆ ಸರ್ಸೋಣ, ಎಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಅಂತೇಳಿ ಕಾಣಿಸ್ತದೆ. ಇದರ ಒಳಗೆ ಕ್ಲಿಕ್ ಮಾಡ್ಕೋರಿ, ಆಫೀಸ್ ಒಳಗಡೆ ಇರ್ತಕ್ಕಂಥ ಪೂರ್ತಿ ಪ್ಯಾಕೇಜ್ ನಿಮ್ಗೆ ಇಲ್ಲಿ ಕಾಣಿಸ್ತಾವ. ಪ್ರತಿಯೊಂದು ಕಂಪ್ಯೂಟರ್ ಒಳಗಿದ್ದು ಇದ್ದೇ ಇರ್ತದೆ. ನೀವು ಹೊಸ ತಗೋರಿ ಹೇಳಿ ತಗೋರಿ, ಈ ಸಾಫ್ಟ್ವೇರ್ ಇರಬೇಕು. ಗೊತ್ತಾಗ್ತಿದೆ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ 2007 ಅನ್ನೋದಿದೆ. ಇದನ್ನ ನಾನು ಓಪನ್ ಮಾಡ್ಕೋತಾ ಇದ್ದೀನಿ, ಓಪನ್ ಆಗ್ತಾ ಇದೆ. ಇದರ ಒಳಗಡೆ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಸ್ಯಾಲ್ರಿ ಅನ್ನ ನಾವು ಯಾವ ತರ ಮಾಡಬಹುದು ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದೊಳಗೆ ತಿಳಿಸ್ತಾ ಇದ್ದೀನಿ. ಓಕೆ, ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ಸ್ ಮಾಡ್ಬೇಕು, ಬಹಳ ಕ್ಲಿಯರ್ ಆಗಿ ಹೇಳ್ಕೊಡ್ತೀವಿ. ಅಟ್ಟ ತಲೆ ಕೆಡಿಸ್ಕೋಬೇಡ್ರಿ ನೀವು. ಇಂಗ್ಲಿಷ್ ಬರಲಿ ಬರಲಾರ್ದಿದ್ರೆ ವಿಡಿಯೋ ನೋಡಿದ್ರೆ ಕಂಪಲ್ಸರಿ ಕಲ್ತು ಬಿಡ್ತೀರಿ. ಮತ್ತೆ ಇಟ್ಟು ಬರ್ತಿದ್ದಾಗನೆ ಮೊದಲನೇ ಕಾಲಮ್ ಒಳಗೆ ಏನ್ ಮಾಡ್ಬೇಕು, ಕಾಲಮ್ ಒನ್ ಇಲ್ಲಿ ನೋಡ್ರಿ, ಮ್ಯಾಲ್ ನೋಡ್ಬೇಕು ನೀವು. ಎ ಒನ್ ಅದು ಬರುತ್ತ, ಇಲ್ಲಿ ಒಂದ್ ಮ್ಯಾಲ್ ಕ್ಲಿಕ್ ಮಾಡಿದ್ರೆ ಎ ಒನ್ ಅಂದ್ರೆ ಎ ಒನ್ ಕಾಲಮ್ ಒಂದ್ ಅನ್ನೋದು ರೋ ನಂಬರ್. ಸಪೋಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಫ್ ಕಾಲಮ್ ಅದ, ಐದನೇ ನಂಬರ್ ಅದ. ಈ ತರ ತಿಳ್ಕೊಬೇಕು, ಗೊತ್ತಾಗ್ತದೆ. ಕ್ಯಾಲ್ಕುಲೇಷನ್ ಮಾಡಕ್ ಬಹಳ ಇಂಪಾರ್ಟೆಂಟ್ ಇವೆಲ್ಲ ಕಾಲಮ್ಸ್ ಗಳು. ಫಸ್ಟ್ ಕಾಲಮ್ ಒಳಗಡೆ ನಾನು ಬರ್ಕೋತೀನಿ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅಂತೇಳಿ. ಓಕೆ, ಕ್ಯಾಪ್ಚರ್ ಆನ್ ಮಾಡ್ಕೋರಿ ಕೀಬೋರ್ಡ್ ಒಳಗೆ ಅಂದ್ರೆ ಕ್ಯಾಪಿಟಲ್ ಎಸ್ ಅಂದ್ರೆ ಈ ತರ ಕ್ಯಾಪಿಟಲ್ ಲೆಟರ್ ಒಳಗೆ ಅಕ್ಷರ ಬರ್ತಾವ ದೊಡ್ಡ ದೊಡ್ಡ, ಇಒ ಎಂ ಪಿ ಎಲ್ ಒ ವೈ ಡಬಲ್ ಇ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಡಿಇ ಟಿ ಎ ಐ ಎಲ್ ಎಸ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅಂತ ಬರ್ದೀನಿ. ಓಕೆ, ಇದನ್ನ ಏನ್ ಮಾಡೋದು, ಈಗ ಸೆಂಟ್ರಲ್ ತಗೊಂಡು ಬರ್ಬೇಕು. ಈಗ ಒಂದು ಪೇಜ್ ಈ ಪ್ರಿಂಟ್ ತೆಗಿತಿರ್ತೀವಿ, ಅವಾಗ ಒಂದು ಪೇಜ್ ಎಷ್ಟಿರ್ತದಪ್ಪ ಅನ್ನೋದು ಗೊತ್ತಾಗುದಿಲ್ಲ. ಅವಾಗ ಏನ್ ಮಾಡ್ಕೋಬೇಕು ಅಂದ್ರೆ ಇಷ್ಟೆಲ್ಲ ಬರ್ತಾವ, ಕ್ಯೂ ವರೆಗೂ ಬರುತ್ತಾ ಅನ್ನೋದು ಕನ್ಫ್ಯೂಸ್ ಇರುತ್ತೆ. ಹಾಗಿರೋದ್ರಿಂದ ಪೇಜ್ ಲೇಔಟ್ ಒಳಗೆ ಹೋಗಿ ಇಲ್ಲಿಂದ ಮಾರ್ಜಿನ್ ಪೇಜ್ ಎಲ್ಲಿ ಹೋಗ್ಬೇಕು, ಪೇಜ್ ಸೈಜ್ ಒಳಗೆ ಹೋಗಿ ಏನ್ ಮಾಡ್ರಿ, ಇಲ್ಲಿಂದ A4 ಸೈಜ್ ಅನ್ನ ತಗೋಬೇಕು. ಒಂದ್ ಗೆರೆ ಬಂದ್ಬಿಡ್ತದೆ ನೋಡ್ರಿ, ಆಯವರೆಗೂ ನಮ್ಮ ಒಂದನೇ ಪೇಜ್ ಅನ್ನ ನಾವು ತಗೋಬಹುದು. ಇದನ್ನ ಏನ್ ಮಾಡ್ಕೋತೀನಿ ನಾನು, ಫಸ್ಟ್ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಸೆಲೆಕ್ಷನ್ ಮಾಡಿ ಮರ್ಜ್ ಅಂತ ಬರುತ್ತೆ. ಮರ್ಜ್ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಇದು ಸೆಂಟರ್ ಒಳಗೆ ಬರ್ಬೇಕು, ಇವು ಲೈನ್ ಕಾಣಿಸ್ಬೇಕು ನೋಡ್ರಿ. ಇನ್ನೊಂದು ತಿಳ್ಕೊರಿ ನೀವು, ಪ್ರಿಂಟ್ ತೆಗೆದಾಗ ಇವು ಯಾವ ಲೈನ್ ಕಾಣಿಸೋದಿಲ್ಲ ಗೊತ್ತಾಗ್ತದೆ. ಇವು ಲೈನ್ ಜಸ್ಟ್ ಇಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ, ಬಟ್ ಪ್ರಿಂಟ್ ತೆಗೆದಾಗ ಇವು ಯಾವ ಲೈನ್ ನಮ್ಗೆ ಬರೋದಿಲ್ಲ. ಲೈನ್ ಬರ್ಬೇಕಂದ್ರೆ ಮತ್ತೆ ಬೇರೆ ಹಾಕ್ಬೇಕಲ್ಲಿ. ಓಕೆ, ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅನ್ನೋದನ್ನ ಈ ತರ ಪೂರ್ತಿ ಸೆಲೆಕ್ಷನ್ ಮಾಡ್ಕೊಂಡು ಮೋಸ್ ಒತ್ತಿಡ್ದಿ ಸೆಲೆಕ್ಷನ್ ಮಾಡಿ ಏನ್ ಮಾಡ್ಬೇಕು, ಹೋಮ್ ಒಳಗೆ ಹೋಗಿ ಮರ್ಜ್ ಸೆಂಟರ್ ಅಂದ್ರೆ ನಟ್ ನೋಡಿನ ಲೈನ್ಗಳು ಹೋಗಿ ನಮ್ಮ ಬರ್ದಿರೋ ಅಕ್ಷರ ಸೆಂಟರ್ ಒಳಗೆ ಬಂದ್ಬಿಡ್ತದೆ. ಇದನ್ನ ಅಕ್ಷರ ದೊಡ್ಡದಾಗ್ಬೇಕಾಗಿತ್ತು ಅಂದ್ರೆ ಇದರ ಮೇಲೆ ಸೆಲೆಕ್ಷನ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಎ ಮೇಲೆ ಅಕ್ಷರ ದೊಡ್ಡ ಆಗ್ತಾವ. ಮತ್ತೆ ಈಗ ಬರ್ತಿದ್ದಾನೆ, ಮತ್ತೇನ್ ಮಾಡೋದು, ಈಗ ಇದರ ಒಳಗಡೆ ಸೀರಿಯಲ್ ನಂಬರ್ 1 ಅಂತ ಹಾಕ್ತೀನಿ ನಾನು. ಓಕೆ, ಎಸ್ ಎಲ್ ನಂಬರ್ ಅಂತ ಹಾಕೋಣ, ಎಸ್ ಎಲ್
number hakde SL number aktidane employee name anta hakbekagutte employee number kuda irthada name irthada itara halvar options gulu irthava nodkobek nivu yav department olu kelsa madatiri aa department olu yav tara alli nav first headline itkobekagutada ade tara itkobek nivu okay empy employee number anta hakkon bidthene compulsory employee number idde irutte avrige employee number okay next employee name employee name ait next ma tab refresh madbek next column ige hogtade keyboard olage tab anod irutade alli click madidru hogtade illa andre ee tara nivu munne hing click madidru mostly na hogta irutte employee name aita next employee name aagtidane aa employee ge basic salary est kodta idiri basic b i b i s i c basic salary basic salary ಓಕೆ ಟ್ಯಾಬ್ ರೆಸ್ಟ್ ಮಾಡೋದು ಮತ್ತೆ ಬೇರೆ ಕಾಲಂ ಎಚ್ ಆರ್ ಎ ಅಂತ ಬರುತ್ತೆ ಗೊತ್ತಾಗ್ತದೆ ಎಚ್ ಆರ್ ಎ ಅಂತ ಹೇಳಿ ಆ ಡಿಪಾರ್ಟ್ಮೆಂಟ್ ಒಳಗೆ ಎಚ್ ಆರ್ ಎ ಅಂದ್ರೆ ಹೋಮ್ ರೆಂಟ್ ಅಲೌನ್ಸ್ ಅಂತ ಎಷ್ಟು ಕೊಡ್ತಾರೆ ಪೊಲೀಸರಿಗೆ ಅಥವಾ ಈ ತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಒಳಗೆ ಅವರಿಗೆ ಇರ್ಲಿಕ್ಕೆ ರೊಕ್ಕ ಕೊಡ್ತಾರೆ ಮನೆಗೆ ಖರ್ಚ ಅಂದ್ರೆ ಮನೆ ಬಾಡಿಗೆ ರೊಕ್ಕ ಕೊಡ್ತಾರೆ ಅಂದ್ರೆ ಅದು ಎಚ್ ಆರ್ ಎ ಅಂತ ಬರುತ್ತೆ ಹೋಮ್ ರೆಂಟ್ ಅಲೌನ್ಸ್ಮೆಂಟ್ ಮನೆ ಬಾಡಿಗೆ ಕೂಡ ನಿಮ್ಗೆ ಸರ್ಕಾರನೇ ಭರಿಸ್ತಾ ಇರುತ್ತೆ ಗೊತ್ತಾಗಿದೆ ಅದನ್ನೆಲ್ಲ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದು ಕೂಡ ಇದ್ರೊಳಗೆ ನಾನು ತಿಳಿಸ್ಕೊಡ್ತೀನಿ ಎಚ್ ಆರ್ ಎ ಆಗ್ತಿದ್ದಾನೆ ಡಿ ಎ ಡಿ ಅಂದ್ರೆ ಏನಪ್ಪ ಡೈಲಿ ಅಲೌನ್ಸ್ ಅಂತ ಇರುತ್ತೆ ಡೈಲಿ ಚಾಪಣಿ ಖರ್ಚ ಓಕೆ ಡೈಲಿ ಅಲೌನ್ಸ್ಮೆಂಟ್ ನಿಮ್ಗೆ ಸ್ವಲ್ಪ ಡೈಲಿ ಒಂದಿಷ್ಟು ರೊಕ್ಕ ಕೊಡ್ತಿರ್ತಾರೆ ಅವರು ನೆಕ್ಸ್ಟ್ ಆಗ್ತಿದ್ದಾನೆ ಡೈಲಿ ಅಲೌನ್ಸ್ ನಿಮ್ಗೆ ಎಷ್ಟು ಪೇಮೆಂಟ್ ಬೀಳುತ್ತೆ ಅನ್ನೋದು ಕೂಡ ಇರುತ್ತೆ ನೆಕ್ಸ್ಟ್ ಜಿ ಎಸ್ ಅಂತ ಇರುತ್ತೆ ಗ್ರಾಸ್ ಸ್ಯಾಲರಿ ಅಂತ ಬರುತ್ತೆ ಜಿ ಎಸ್ ಆಗ್ತಿದ್ದಾಗನೇ ಪಿ ಎಫ್ ಅಂತ ಇರುತ್ತೆ ಪಿ ಎಫ್ ಅಂದ್ರೆ ಏನು ಏನು ಗೊತ್ತಾಗ್ತದೆ ಪಿ ಎಫ್ ಅಂದ್ರೆ ಪ್ರೊವೈಡೆಂಟ್ ಏನದು ಪ್ರೊವೈಡೆಂಟ್ ಫಂಡ್ ಅಂತ ಬರುತ್ತೆ ಜಿ ಪಿ ಎಫ್ ಅಂದ್ರೆ ಪ್ರೊವೈಡೆಂಟ್ ಫಂಡ್ ನೆಕ್ಸ್ಟ್ ಐ ಟಿ ಅಂದ್ರೆ ಏನ್ ಬರ್ತದೆ ಐ ಟಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಐ ಟಿ ಆಗ್ತಿದ್ದಾನೆ ಎನ್ ಎನ್ ಎಸ್ ನೋಡ್ರಿ ಈ ಪೇಜ್ ಬಿಟ್ಟು ಮುಂದೆ ಹೋಗಕತ್ತದ ಇದಕ್ಕೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ಇಲ್ಲ ನನಗೆ ಈ ತರ ಹಿಂಗ್ ಮ್ಯಾಲ ಹಿಡಿದು ಸರ್ಸ್ಕೋಬೇಕು ಓ ಮುಂದೆ ಹೊಂಟದ ಕಂಟ್ರೋಲ್ ಜಡ್ ಓಕೆ ಅವಾಗ ಏನ್ ಮಾಡ್ಕೋಬೇಕು ಇವು ಎಸ್ ಎಲ್ ನಂಬರ್ ಸ್ವಲ್ಪ ಸಾಣ್ ಮಾಡೋಣ ಅವಾಗ ಎರಡು ಕಡೆ ಬಾಣ ಚೇಂಜ್ ಬಂದ ಇಲ್ಲಿಂದ ಸರಿಯೋದಿಲ್ಲ ಇದು ಮೇಲ್ಗಡೆ ಹೋಗಿ ಇದನ್ನ ಈ ತರ ಡ್ರ್ಯಾಗ್ ಮಾಡ್ಕೋಬೇಕು ಎಸ್ ಎಲ್ ನಂಬರ್ ಸ್ವಲ್ಪ ಈ ತರ ಕಾಣಿಸೋ ತರ ಓಕೆ ಎಂಪ್ಲಾಯ್ ನೇಮ್ ನಂಬರ್ ಅಂತ ಇದೆ ಕರೆಕ್ಟ್ ಇದೆ ಎಂಪ್ಲಾಯ್ ನೇಮ್ ಅನ್ನೋ ಸ್ವಲ್ಪ ದೊಡ್ಡ ಮಾಡೋಣ ಓಕೆ ನೆಕ್ಸ್ಟ್ ಆಗ್ತಿದ್ದಾನೆ ಎಂಪ್ಲಾಯ್ ಬೇಸಿಕ್ ಸ್ಯಾಲರಿ ಕೂಡ ದೊಡ್ಡದಾಗಬೇಕು ಯಾಕಂದ್ರೆ ನಮ್ಮ ಕಾಲಮ್ ಎಷ್ಟದಷ್ಟು ಆಗೇಬೇಕಲ್ಲ ನೆಕ್ಸ್ಟ್ ಆಗ್ತಿದ್ದಾನೆ ಎಚ್ ಆರ್ ಎ ಡಿ ಎ ಮತ್ತೆ ಇವೆಲ್ಲ ಸ್ವಲ್ಪ ಸ್ವಲ್ಪ ಸಣ್ಣ ಮಾಡಿಕೊಂಡ್ರು ಪರವಾಗಿಲ್ಲ ಬಂದ್ಬಿಡ್ತದೆ ಅದು ಬರುತ್ತೆ ಈಗ ನಾನು ತೋರಿಸ್ತೀನಿ ಇವು ಸ್ವಲ್ಪ 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 ಸರಿಸ್ದೇವಂದ್ರೆ ಏನಾಗ್ತದೆ ಅದು ಬಂದ್ಬಿಡ್ತದೆ ಓಕೆ ಇನ್ನು 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 ಇನ್ನೊಂದು ಸ್ವಲ್ಪ ಸರಿಸೋಣ ಇವಾಗ ಇದನ್ನ ಹಿಂದೆ ಸರಿಸೋದು ಇವಾಗ ಇದು ಹಿಂದೆ ಸರಿಸಿದ್ದೇವೆ ಅಂದರೆ ಅಡ್ಜಸ್ಟ್ಮೆಂಟ್ ಆಗ್ತದೆ ಅದು ಒಳಗೆ ಬರಬೇಕು ಹಾಂ ಭತ್ತ ಈ ಥರ ತೊಗೊಂಡಾಗ ನೋಡಿ ಇನ್ನು ಇನ್ನು ಸ್ವಲ್ಪ ಸರಿಸ್ಬೇಕಾಗಿದೆ ಓಕೆ ಅಂದ್ರೆ ಒಂದೇ ಒಂದೇ ಪೇಜ್ ಒಳಗೆ ಕೂಡಬೇಕಾಗಿತ್ತು ಅಂದ್ರೆ ಇದೆಲ್ಲ ಸೆಟ್ಟಿಂಗ್ಸ್ಗಳು ನಾವು ಮಾಡಬೇಕಾಗ್ತದೆ ತಿಳಿತಾ ಈ ತರ ಆಯ್ತು ಕಂಟ್ರೋಲ್ ಜಡ್ ಮಾಡ್ಕೊಳ್ಳೋಣ ಇಷ್ಟು ಬರ್ತಾ ಇಷ್ಟು ಬರ್ತಿದ್ದಾಗ ಏನ್ ಮಾಡೋದು ಅಂದ್ರೆ ಈ ಪೇಜ್ ಅನ್ನ ಸರಿಸ್ಕೊಳ್ಳಿಕ್ಕೆ ಅದು ಪೇಜ್ ಬಿಟ್ಟು ಹೋಗ್ತಾ ಇದೆ ಇದನ್ನ ಸ್ವಲ್ಪ ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ ಗೊತ್ತಾಗುತ್ತೆ ಇನ್ನೂ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ ಒಳಗೆ ಬಂತು ನೆಕ್ಸ್ಟ್ ಇಲ್ಲಿ ಆಗ್ತಿದೆ ಎಂಪ್ಲಾಯ್ ನಂಬರ್ ಬರಿಬೇಕಾಗ್ತದೆ ಏನು ಎಂಪ್ಲಾಯ್ ಸೀರಿಯಲ್ ನಂಬರ್ 01 ಎಂಪ್ಲಾಯ್ ನಂಬರ್ 111 ಬರ್ಕೊಳ್ಳೋಣ 411 ಇದೆ ನೆಕ್ಸ್ಟ್ ಎಂಪ್ಲಾಯ್ ನೇಮ್ ಏನಿದೆಯಪ್ಪ ಗುರು 9x ಓಕೆ ನಂದೇ ಕೊಡ್ತಾ ಇದ್ದೀನಿ ನೆಕ್ಸ್ಟ್ 111 2 ಮತ್ತು 113 ನೆಕ್ಸ್ಟ್ 114 115 ಅಂತ ಕೊಟ್ಬಿಡ್ತೀನಿ ಓಕೆ ಒಂದು 5 ಜನರು 1 2 3 4 5 ಜನರದ್ದು ಪೇಮೆಂಟ್ ಯಾವ ಥರ ಮಾಡಬೇಕು ಮತ್ತು ಇವೆಲ್ಲ ಎಚ್ ಆರ್ ಸ್ಯಾಲರಿ ಡಿ ಎ ಮತ್ತು ಇವೆಲ್ಲ ಯಾವ ಥರ ಕಟ್ ಮಾಡ್ಕೋಬೇಕು ಅನ್ನೋದು ಕೂಡ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಕೊಡ್ತೀನಿ ಓಕೆ ಹೆಸರು ಬರ್ಕೊಳ್ಳೋಣ ಫಸ್ಟು ರವಿ ನೆಕ್ಸ್ಟ್ ಕೆಳಗಡೆ ರವಿ ಆಗ್ತಿದ್ದಾನೆ ಮತ್ತೇನು ಬರೆಯೋಣ ರಾಜು ನೆಕ್ಸ್ಟ್ ರಾಮು ಇವರೆಲ್ಲ ಏನದಾರ ಎಂಪ್ಲಾಯ್ಸ್ ಅದಾರ ಓಕೆ ಈ ಥರ ಬರ್ಕೊಳ್ಳೋಣ ಹುಡುಗಿ ಹೆಸರು ಬರೆಯೋಣಲ್ಲ ಯಾವುದಾದ್ರೂ ಒಂದು ಹುಡುಗಿ ಹೆಸರು ಬರ್ಕೊಂಬಿಡೋಣ ಯಾವ್ದು ಬರ್ ನಿಮ್ಮೆಲ್ಲ ಡಿಫೆಂಡ್ ಅಪ್ಪ ನಾನೇನು ಹೇಳೋದಿಲ್ಲ ನೀವು ಯಾವ್ದು ಬರೀತೀರೋ ಅದು ಬರ್ಕಿರಿ ಓಕೆ ನೆಕ್ಸ್ಟ್ ಅದಾಗ್ತಿದ್ದಾನೆ ಯಾವುದು ಇಲ್ಲಿ ಎಂಪ್ಲಾಯ್ ನೇಮ್ ಬರೆದ್ಬಿಡಿ ಗುರು 9x ಮತ್ತೆ ಇಲ್ಲಿ ರವಿ ಆಯಿತು ರಾಜು ಆಯಿತು ರಾಮು ಆಯಿತು ಇಲ್ಲಿ ಸೋನು ಅಂತ ಬರೆದ್ಬಿಡೋಣ ಓಕೆ ಸೋನು ಅಂತ ಬರೆದಿದ್ದೀನಿ ಎಸ್ ಓ ಆಗಬೇಕು ಸೋನು ಅಂತ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಷ್ಟ ಆಗ್ತಿದ್ದಾನೆ ಈಗೇನು ಮಾಡಬೇಕಾಗಿದೆ ಇಲ್ಲಿ ಮುಂದ್ಗಡೆ ಬರಿಬೇಕಲ್ಲ ಮುಂದ್ಗಡೆ ಬರಿಬೇಕು ಬೇಸಿಕ್ ಸ್ಯಾಲ್ರಿ ಎಷ್ಟು ಕೊಡ್ತಾ ಇದೀವಿ ನಾವು ಅವರಿಗೆ ಒಂದು 5000 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಬೀಳ್ತಾ ಇದೆ ತಂದ್ಕೊಳ್ಳೋಣ ಓಕೆ ಎಷ್ಟು ಕೊಡ್ತಾ ಇದ್ದೀವಿ 5000 5000 ಬೇಸಿಕ್ ಸ್ಯಾಲ್ರಿ ಇದೆ ನೆಕ್ಸ್ಟ್ ಎಲ್ಲರಿಗೆ ಇವರಿಗೆ ಎಷ್ಟಿದೆ ನೆಕ್ಸ್ಟ್ ರವಿಗೆ ಎಷ್ಟದ 6000 ನೆಕ್ಸ್ಟ್ ಇವರಿಗೆ 5000 ನೆಕ್ಸ್ಟ್ ಇವನಿಗೆ 3000 ನೆಕ್ಸ್ಟ್ ಇವರಿಗೆ 2500 ಇದೆ ಓಕೆ ಈ ತರ ನಾವು ಏನ್ ಮಾಡಿದೀವಿ ಅವರಿಗೆ ಬೇಸಿಕ್ ಸ್ಯಾಲ್ರಿನ ಫಿಕ್ಸ್ ಮಾಡಿದ್ದೀವಿ ನೆಕ್ಸ್ಟ್ ಅದರಲ್ಲಿ ಎಚ್ ಆರ್ ಎ ಅಂದ್ರೆ ಏನ್ ಮಾಡ್ತೀವಿ ನಾವು ಎಚ್ ಆರ್ ಎ ಅಂದ್ರೆ ಏನಿರ್ತದೆ ಏನ್ ಹೇಳಿದೆ ನಾನು ಹೋಮ್ ರೆಂಟ್ ಅಲೌನ್ಸ್ಮೆಂಟ್ ನಮ್ಮ ಪೇಮೆಂಟ್ ಒಳಗೆ ಅವರು ಅಂದ್ರೆ ನಮ್ಮ ಪೇಮೆಂಟಿಗೆ ಹೋಮ್ ರೆಂಟ್ ಅನ್ನೋದು ಕೊಡ್ತಾರ ಅವರು ಇದು ಎಕ್ಸ್ಟ್ರಾ ಇರುತ್ತೆ ಪೇಮೆಂಟ್ ನಿಮ್ಗೆ ಗೊತ್ತಾಗ್ಬೋದು ಓಕೆ ಎಷ್ಟು ಕೊಡ್ತಾರ 750 ರೂಪಾಯಿ ನಾನು ಹೋಮ್ ರೆಂಟ್ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಕೆಳಗಡೆ ಸುಮ್ಮನೆ ಬೇಸಿಕ್ ಕ್ಯಾಲ್ಕುಲೇಷನ್ಗೋಸ್ಕರ ಆಗ್ತಾ ಇದ್ದೀನಿ 750 ಏನು ಸಿಗೋದಿಲ್ಲ ಆಗಿರೋದ್ರಿಂದ ಜಾಸ್ತಿನೂ ಕೊಡ್ಬೋದು ಇಲ್ಲಿ ಪೇಮೆಂಟ್ ಜಾಸ್ತಿ ಮಾಡಿದೆ ಅಂದ್ರೆ ಇಲ್ಲಿ ಜಾಸ್ತಿ ತಗೋತೀವಿ ನೆಕ್ಸ್ಟ್ ಇಲ್ಲಿ 500 ಬರ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ 300 ಬರ್ಕೊಳ್ಳೋಣ ಇಲ್ಲಿ ನೆಕ್ಸ್ಟ್ ಕೆಳಗಡೆ ಎಷ್ಟು ಬರ್ಕೊಳ್ಳೋಣ ರೀ
410 ರೂಪಾಯಿ ಬರ್ಕೊಳ್ಳೋಣ, ಇಲ್ಲಿ 250 ರೂಪಾಯಿ ಹೋಮ್ ರೆಂಟ್ ಅಲೌನ್ಸ್ಮೆಂಟ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಡಿ ಅಂದಾಗ ಏನು ಬರುತ್ತೆ, ಡಿ ಅಂದರೆ ಡೈಲಿ ಅಲೌನ್ಸ್ಮೆಂಟ್ ಅನ್ನೋದು ಬರುತ್ತೆ. ಒಂದು ಯಾವ್ದು ಬರುತ್ತೆ, ಒಂದು ಡೈಲಿ ಅಲೌನ್ಸ್ಮೆಂಟ್ ಅಂದರೆ ನಿಮ್ಗೆ ಖರ್ಚಿಗೆ ಕೊಡ್ತಿರ್ತಾರೆ ಅವ್ರು, ಅವರೇ ಪೇಮೆಂಟ್ ಬರೋದು ಬೇಸಿಕ್ ಸ್ಯಾಲ್ರಿ, ಇದನ್ನು ಕೂಡ ಕೂಡಿಸಿ ನಮ್ಗೆ ಕೊಡ್ತಾರೆ. ನೆಕ್ಸ್ಟ್ ಡಿ ಎಷ್ಟು ಕೊಡ್ತಾರೆ ಬೇಸಿಕ್ ನಮ್ಗೆ ಡೈಲಿ ಒಂದು 500 ಬರ್ಕೊಳೋಣ, ಎಷ್ಟು 600 ಬರ್ದುಬಿಡ್ತೀನಿ. ನೆಕ್ಸ್ಟ್ ಇಲ್ಲಿ 400 ರೂಪಾಯಿ ಕೊಡ್ತಾರೆ ಡೈಲಿ ಅಲೌನ್ಸ್ಮೆಂಟ್ ಅಂತೇಳಿ. ನೆಕ್ಸ್ಟ್ ಈ ಥರ ಬೇರೆ ಬೇರೆ ನೀವು ಎಷ್ಟು ಹಾಕೋತೀರಿ ನಿಮ್ಮ ಮೇಲೆ ಡಿಫೆಂಡ್ ಹಾಕೊಂಡ್ಬಿಡ್ಬೋದು. ನೆಕ್ಸ್ಟ್ ಇದು 500 ಕೊಡೋಣ, ಇವರಿಗೆ 400 ಕೊಡೋಣ, ಓಕೆ ಈ ಥರ. ನೆಕ್ಸ್ಟ್ ಇಲ್ಲಿ ಇಲ್ಲಿ ಬರ್ತದೆ ನೋಡ್ರಿ, ಇವೆಲ್ಲ ಟೋಟಲ್ ಮಾಡ್ಕೋಬೇಕು. ಗೆಸ್ ಸ್ಯಾಲ್ರಿ ಎಷ್ಟು, ಬೇಸಿಕ್ ಸ್ಯಾಲ್ರಿ ಬರೋದು 5000, ಎಚ್ ಆರ್ ಎ ಹೋಮ್ ರೆಂಟ್ ಅಲೌನ್ಸ್ಮೆಂಟ್ ಅವರೇ ಕೊಡ್ತಾರೆ, ನಿಮ್ಗೆ ಯಾರು ಪೇಮೆಂಟ್ ಕೊಡ್ತಿರ್ತಾರಲ್ಲ ಅವರೇ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರೆ, 750 ರೂಪಾಯಿ ಬಾಡಿಗೆನೂ ಅವರೇ ಕೊಡಬೇಕು. ನೆಕ್ಸ್ಟ್ ಡಿ ಅಂದರೆ ಡೈಲಿ ಅಲೌನ್ಸ್ಮೆಂಟ್ ಕೂಡ ಅವರೇ ಕೊಡಬೇಕಾಗ್ತದೆ, ಗೊತ್ತಾಗ್ತದೆ ಎಷ್ಟು, 600 ರೂಪಾಯಿ ಕೊಡ್ತಾರೆ ನಿಮ್ಗೆ ಡೈಲಿ. ಅಂದರೆ ಇವೇನು ಮಾಡಬೇಕು ಇವಾಗ, 705000 ಮತ್ತೆ 750 600 ಇವೆಲ್ಲ ಕೂಡಿಸ್ಕೋಬೇಕು. ಅವಾಗ ಏನ್ ಮಾಡ್ಬೇಕು, ಈ ತರ ಹಿಂಗ್ ಮೋಸ್ಟ್ ಹಿಡಿದು ಈ ತರ ಹಿಂಗ್ ಡ್ರ್ಯಾಗ್ ಮಾಡ್ಕೊಂಡು ಸೀದಾ ತಂದು ಏನ್ ಮಾಡ್ಬೇಕು, ಇಲ್ಲಿ ಸಮ್ ಅನ್ನೋದು ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕೂಡಿಬಿಡ್ತದೆ. ಎಷ್ಟು, 6350 ರೂಪಾಯಿ ಆಯ್ತು, ಗೊತ್ತಾಗ್ತದೆ ನೋಡಿ. ಈ ತರ ಮೋಸ್ ಹಿಡಿದು ಈ ತರ ಹಿಂಗ್ ಸೆಲೆಕ್ಷನ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಬೇಕು, ಈ ತರ ಹಿಂಗ್ ಹಿಡಿದು ಡ್ರ್ಯಾಗ್ ಮಾಡಿದ್ರೆ ಸಾಕು, ಇಲ್ಲಿ ಸಮ್ ಅನ್ನೋದಿರುತ್ತೆ, ಆಟೋ ಸಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು 960 ರೂಪಾಯಿ ಬಂದ್ಬಿಡುತ್ತೆ, 960. ನೆಕ್ಸ್ಟ್ ಇವೆಲ್ಲದಕ್ಕೂ ಕೂಡ ಇಲ್ಲಿ ಒಂದು ಬ್ಲಾಕ್ ಪಾಯಿಂಟ್ ಕಾಣಿಸುತ್ತೆ, ಇದಕ್ಕೆ ಹಿಡಿದು ಜಗ್ ಬಿಡ್ರಿ, ಎಲ್ಲ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ಒಂದ್ಸಾರಿ ಮಾಡಿದ್ರೆ ಸಾಕು, ಕೆಳಗಡೆ ಆಟೋಮೆಟಿಕ್ ಆಗಿ ಬರುತ್ತೆ. ನೆಕ್ಸ್ಟ್ PF ಇದು ಕಟ್ ಮಾಡ್ಕೋತದೆ ಈಗ ಸರ್ಕಾರ, ನಾವು ರಿಟೈರ್ಮೆಂಟ್ ಆದ ನಂತ ಬರುವಂತ ಅಮೌಂಟ್ ಇದು ಕಟ್ ಮಾಡ್ಕೊಂಡು ನೆಟ್ ಸ್ಯಾಲ್ರಿ ಬರುತ್ತೆ, PF ಒಂದು ಇನ್ಕಮ್ ಟ್ಯಾಕ್ಸ್ ಒಂದು ಕಟ್ ಆಗ್ಬೇಕಲ್ಲ, ಓಕೆ. ಅವಾಗ ಏನ್ ಮಾಡುತ್ತೆ, ಎಷ್ಟು ಕಟ್ ಮಾಡ್ಕೋತಾರ ಅನ್ನೋದು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಹಾಕ್ಬೇಕಾಗ್ತದೆ, ಗೊತ್ತಾಗ್ತದೆ ಎಷ್ಟು ಎಷ್ಟು ಪರ್ಸೆಂಟೇಜ್ ಕಟ್ ಮಾಡ್ತಾ ಇದ್ದೀರಿ. ಎಷ್ಟು, 6350 ರೂಪಾಯಿ ನನಗೆ ಪೇಮೆಂಟ್ ಬರ್ತಾ ಇದೆ, ಪೇಮೆಂಟ್ ಎಷ್ಟು, ನನ್ನ PF ಎಷ್ಟು ಕಟ್ ಆಗುತ್ತೆ ಅನ್ನೋದು ಕೂಡ ನಾವು ಏನ್ ಮಾಡ್ಬೇಕಾಗ್ತದೆ ಇಲ್ಲಿ ಹಾಕ್ಬೇಕಾಗ್ತದೆ. ಅವಾಗ ಏನ್ ಮಾಡೋದು, ಇಲ್ಲಿಂದ ಹೆಚ್ ಕಾಲಮ್ ಇದೆ, ಮೂರನೇ ಲೈನ್ ಇದೆ, ಅವಾಗ ಏನ್ ಮಾಡ್ಬೇಕು, ಸಪೋಸ್ ಇಲ್ಲ ಜಿ ಕಾಲಮ್ ಇದೆ, ಯಾವ ಲೈನ್ ಇದೆ, ಇಲ್ಲಿ ಮೂರನೇ ಲೈನ್ ಜಿ ಕಾಲಮ್ ಒಳಗಡೆ ನಮ್ಮ ಪೇಮೆಂಟ್ ಇರೋದ್ರಿಂದ ಇಲ್ಲೇನ್ ಮಾಡ್ಬೇಕು, ಇಸ್ ಈಕ್ವಲ್ ಟು ಮಾಡಿ ನಮ್ಮ 6300 ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. G3 ಬಂತು, ಜಿ ಕಾಲಮ್ ಮೂರನೇ ಲೈನ್ ಆಗಿರೋದ್ರಿಂದ G3 ಬಂದಿದೆ. ಇದನ್ನ ಏನ್ ಮಾಡ್ಕೋಬೇಕು, ಸ್ಟಾರ್ ಎಷ್ಟು ಪರ್ಸೆಂಟೇಜ್ ಕಟ್ ಮಾಡ್ತಾ ಇದ್ದೀರಿ, PF ಎಷ್ಟು ಕಟ್ ಆಗ್ತಾ ಇದೆ, 5% ಕಟ್ ಮಾಡ್ತಾ ಇದ್ದೀನಿ, ಎಷ್ಟಕ್ಕೆ 100ಕ್ಕೆ 5% PF ಕಟ್ ಆಗುತ್ತೆ, ಅಂದ್ರೆ 6350 ರೂಪಾಯಿಗೆ ಎಷ್ಟು ಕಟ್ ಆಗುತ್ತೆ ಅನ್ನೋದು ಬಂದ್ಬಿಡುತ್ತೆ. ಎಂಟರ್ ಮಾಡ್ರಿ, ಬಂತು 317 ರೂಪಾಯಿ PF ಕಟ್ ಆಗುತ್ತೆ ಮಂತ್ಲಿ. ನೆಕ್ಸ್ಟ್ ಇದನ್ನ ಇನ್ನೊಂದ್ಸರ್ತಿ ಕೆಳಗಡೆ ನೋಡೋಣ, ಈಸಿಕ್ವಲ್ ಟು ಕೆಳಗಡೆ ಮಾಡ್ಬೇಕಲ್ಲ, ಇವಾಗ ಈಸಿಕ್ವಲ್ ಟು ಕೀಬೋರ್ಡ್ ಒಳಗೆ ಈಸಿಕ್ವಲ್ ಟು ಫ್ರೆಶ್ ಮಾಡಲಿಲ್ಲ ಅಂದ್ರೆ ಯಾವ ಕ್ಯಾಲ್ಕುಲೇಷನ್ ಆಗೋದಿಲ್ಲ. ಈಸಿಕ್ವಲ್ ಟು ಮಾಡಿದ ನಂತರ ಏನ್ ಮಾಡ್ಬೇಕು, G4 ನಾಲ್ಕನೇ ಕಾಲಮ್ ಬರುತ್ತೆ, 3 ಅಲ್ಲ, G4 ಕಾಲಮ್ ಈ ಕೆಳಗಡೆ ಕೆಳಗಡೆ ಕಾಲಮ್ ಒಂದೇ ಬರುತ್ತೆ, ಲೈನ್ ಮಾತ್ರ ಚೇಂಜ್ ಆಗ್ತಾವ. G4 ಸ್ಟಾರ್ ಕೀಬೋರ್ಡ್ ಒಳಗೆ ಸ್ಟಾರ್ ಬಟನ್ ಹೊತ್ತು ಎಷ್ಟು ಪರ್ಸೆಂಟೇಜ್ ಕಟ್ ಮಾಡ್ತೀರಿ ಇದಕ್ಕೆ, ಯಾವ್ದಕ್ಕಿದು PF ಸೇಮ್ ಇದು, ಯಾವ PF ಕಟ್ ಮಾಡ್ಕೋತಾ ಇದೀವಿ ಕೆಳಗಡೆ ಹಿಡಿದು, ಇದನ್ನು 5% ಎಷ್ಟಕ್ಕೆ, 100ಕ್ಕೆ 5% ಈ ಟೈಪ್ ಮಾಡ್ಕೊಳ್ಳೋದು, ಮತ್ತೆ ಕೆಳಗಡೆ ಕ್ಲಿಕ್ ಮಾಡಿದ್ರೆ 350 ರೂಪಾಯಿ. ಈಗ ಇದನ್ನ ಇದು ಸಮ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಂಡಿದ್ದೆ ನಾನು, ಈ ತರ ಕೂಡಿಸ್ಲಿಕ್ಕೆ ಯೂಸ್ ಮಾಡಿದೆ, ಬಟ್ ಇವಾಗ ಕ್ಯಾಲ್ಕುಲೇಷನ್ ಮಾಡೋದಿದೆ ನನಗೆ, ಓಕೆ. ಅವಾಗ ಪರ್ಸೆಂಟೇಜ್ ತೆಗಿಯೋದಿದೆ ಅಂದ್ರೆ ನಾವು ಇದೇ ತರ ಫಾಲೋ ಮಾಡ್ಕೋಬೇಕು. ಕೂಡಿಸೋದಿತ್ತು ಅಂದ್ರೆ ನೀವು ಈಸಿಯಾಗಿ ಸೆಲೆಕ್ಷನ್ ಮಾಡಿ ಈ ತರ ಡ್ರ್ಯಾಗ್ ಮಾಡ್ಕೊಂಡು ಆಟೋ ಸಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೋಟಲ್ ಆಗ್ಬಿಡ್ತದೆ, ಇದು ಬೇರೆ ವಿಷಯ, ಗೊತ್ತಾಗ್ತದೆ. ಟೋಟಲ್ ಮಾಡ್ಲಿಕ್ಕೆ ಆಟೋ ಸಮ್ ಅನ್ನ ಯೂಸ್ ಮಾಡ್ಕೋತೀವಿ, ಇದು ಏನ್ ಮಾಡ್ಕೋ ಪರ್ಸೆಂಟೇಜ್ ತೆಗಿತಾ ಇದೀವಿ, ಹಾಗಿರೋದ್ರಿಂದ ಇದನ್ನ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ವಾಪಸ್ ಇದನ್ನ ಇಲ್ಲಿ ಬ್ಲಾಕ್ ಪಾಯಿಂಟ್ ಇದೆ, ಅದೇ ಪವರ್ ಪಾಯಿಂಟ್ ಹಿಡಿದು ಹಿಂಗ್ ಜಗ್ ಬಿಡ್ರಿ ಬಂದ್ಬಿಡ್ತದೆ, ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಆಗ್ಬಿಡುತ್ತೆ. ನೆಕ್ಸ್ಟ್ ಟ್ಯಾಕ್ಸ್ ಎಷ್ಟು ಕಟ್ ಆಗ್ತದೆ, ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ ಆಗ್ತದೆ, ಸೇಮ್ ಈಸಿಕ್ವಲ್ ಟು ಹಾಕೋಬೇಕು, ಇದ್ರ ಮೇಲೆ 3650 ಮೇಲೇನೆ ಕಟ್ ಆಗ್ಬೇಕು, ಅದು ಇದ್ರ ಮೇಲೆ ಅಲ್ಲ, 3650 ಸ್ಟಾರ್. ಎಷ್ಟು ಎಷ್ಟು ಪರ್ಸೆಂಟೇಜ್ ಕಟ್ ಮಾಡ್ತೀರಿ, 10.2 ಟ್ಯಾಕ್ಸ್ ಕಟ್ ಆಗ್ತಿದೆ, 10.2 ರೂಪಾಯಿ 100ಕ್ಕೆ 10 ರೂಪಾಯಿ 2 ಪೈಸೆ ಕಟ್ ಆಗ್ತಾ ಇದೆ. ಅಂಡ್ ಬಾರ್ 100 ಎಂಟರ್ ಮಾಡ್ಕೊಳ್ಳೋಣ, ಎಷ್ಟು, 647 ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ ಆಗ್ತಾ ಇದೆ. ನೆಕ್ಸ್ಟ್ ಈಸಿಕ್ವಲ್ ಟು ಹಾಕ್ತಿದ್ದಾನೆ, ಮತ್ತೇನು ಮಾಡೋದು, 6900 ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಹಾಕೊಂಡು ಇದಕ್ಕೆ 10% ಟ್ಯಾಕ್ಸ್ ಡಿವೈಡೆಡ್ ಬೈ ಅಂದ್ರೆ ಬಾರ್ 100 ನೋಡಿ, 609 ರೂಪಾಯಿ ಟ್ಯಾಕ್ಸ್ ಕಟ್ ಆಗ್ತಿದೆ. ನೆಕ್ಸ್ಟ್ ಕೆಳಗಡೆ ಇದನ್ನ ಏನ್ ಮಾಡೋದ, ಈ ಜಗ್ಗಿ ಕ್ಯಾಶ್ ಅಂದ್ರೆ ಕೆಳಗೆ ಬಿಟ್ಬಿಡೋದು, ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಆಗ್ಬಿಡುತ್ತೆ. ನೆಕ್ಸ್ಟ್ ಜೂಮ್ನು ಕೂಡ ಮಾಡ್ಕೋತೀನಿ, ಓಕೆ, ಅಂದ್ರೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ ನಿಮ್ಗೆ. ನೆಕ್ಸ್ಟ್ ಅದೇ ಮಾಡ್ತಿದ್ದಾನೆ, ಮತ್ತೇನ್ ಮಾಡ್ಕೊಳ್ಳೋದಿಲ್ಲಿಂದ, ನೆಕ್ಸ್ಟ್ ನೆಟ್ ಸ್ಯಾಲ್ರಿ ಎಷ್ಟು ಆಯ್ತಪ್ಪ, ಈಗ 6350 ರೂಪಾಯಿ ಒಳಗಡೆ ಇವೆರಡು ಮೈನಸ್ ಮಾಡಬೇಕು, ಯಾವುದು PF ಮತ್ತೆ IT, ಇವೆರಡು ಮೈನಸ್ ಮಾಡಿದಾಗ ಎಷ್ಟು ಪೇಮೆಂಟ್ ಉಳಿತು ನಮ್ಮ ಅಕೌಂಟ್ ಒಳಗೆ ಅನ್ನೋದು ಗೊತ್ತಾಗುತ್ತೆ. ಅವಾಗ ಈಸಿಕ್ವಲ್ ಟು ಮಾಡಿಕೊಂಡು ಎಷ್ಟು, 6000 ಇದ್ರ ಮೇಲೆ 6350 ಕೀಬೋರ್ಡ್ ಒಳಗೆ ಮೈನಸ್, 317 ಕೀಬೋರ್ಡ್ ಒಳಗೆ ಮತ್ತೆ ಮೈನಸ್, ಮತ್ತೆ 647.7 ಕ್ಲಿಕ್ ಮಾಡಿ ಹೊರಗಡೆ ಬಂದ್ಬಿಡ್ತು. ಇಲ್ಲಿ ಇಷ್ಟು ಮಾಡ್ತಿದ್ದಾನೆ, ಏನ್ ಮಾಡೋದೀಗ, ಎಂಟರ್. 6300
6032 ರೂಪಾಯಿ ನಮ್ಮ ಪೇಮೆಂಟ್ ಬತ್ತು, ಗೊತ್ತಾಗ್ತಿದೆ. ನೆಕ್ಸ್ಟ್ ಕೆಳಗಡೆ ಇದು ಕೂಡ ಸೇಮ್, ಈಸ್ ಈಕ್ವಲ್ ಟು 6900 ಮೈನಸ್ 345 ಮೈನಸ್ 609 ಮೇಲೆ ಕ್ಲಿಕ್ ಮಾಡಿಕೊಂಡು ಕೀಬೋರ್ಡ್ ಒಳಗೆ ಎಂಟರ್ ಒತ್ತರೆ 5866. ಇದು ನೆಟ್ ಸ್ಯಾಲರಿ ನಮಗೆ ಸಿಗುವಂತ ಪೇಮೆಂಟ್ ಇದು. ಪಿ ಎ ಮತ್ತೆ ಟ್ಯಾಕ್ಸ್ ಕಟ್ ಆಯಿತು. ನೆಕ್ಸ್ಟ್ ಗೆಸ್ಟ್ ಸ್ಯಾಲರಿ, ಇದು ಡಿ ಎ ಮತ್ತೆ ಹೋಮ್ ಅಲೌನ್ಸ್ ರೆಂಟ್ ಅವರೇ ಕೊಡ್ತಾರೆ. ಇದು ಕೂಡಿಸಿ ಆಗಿತ್ತು, ಅದರಲ್ಲಿ ಎರಡು ಮೈನಸ್ ಮಾಡಿದಾಗ ಇಷ್ಟು ಬಂತು. ಇವಾಗ ಕೆಳಗಡೆದು ಇಲ್ಲಿ ಒಂದು ಬ್ಲಾಕ್ ಪಾಯಿಂಟ್ ಇರುತ್ತೆ, ಇದನ್ನ ಹಿಂಗೆ ಜಗ್ಗಿ ಈ ಥರ ಬಿಟ್ಬಿಡ್ರಿ, ಆಟೋಮೆಟಿಕ್ ಆಗಿ ಪೇಮೆಂಟ್ ಪ್ರೆಸೆಂಟ್ ಆಗಿಬಿಡ್ತು. ಇದು ನಾವು ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಮಾಡುವಂಥ ಕ್ಯಾಲ್ಕುಲೇಷನ್ ಆಗಿರುತ್ತೆ. ಇದರೊಳಗೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗ್ತಿತ್ತು ಅಂದರೆ ಕಮೆಂಟ್ಸ್ ಮಾಡಿರಿ, ಹಾಗೆ ನಾನು ಹೇಳ್ಕೊಡ್ತಾ ಇರ್ತೀನಿ. ಸಪೋಸ್ ಇದರೊಳಗೆ ಮತ್ತೆ ಎಡಿಟ್ ಮಾಡಬೇಕು ಅಥವಾ ನಾನು ಆಗಲೇ ಹೇಳಿದೆ ಇವೆಲ್ಲ ಕಾಲಮ್ಸ್ಗಳು ಬರೋದಿಲ್ಲ ಪ್ರಿಂಟ್ ಅಂದಾಗ, ಇವು ಕಾಲಮ್ಸ್ಗಳು ಬರಬೇಕಾಗಿತ್ತು ಅಂದರೆ ಏನು ಮಾಡಬೇಕು, ಇದನ್ನು ಪೂರ್ತಿ ಈ ಥರ ಹಿಂಗೆ ಸೆಲೆಕ್ಷನ್ ಮಾಡ್ಕೊಂಡು ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಇಲ್ಲಿ ಕಾಣಿಸ್ತಾ ಇದೆಯಾ ಬಕೆಟ್ ಏನಿದೆ ಬಾಟಮ್ ಬಾರ್ಡರ್ ಅಂತ ಇರುತ್ತೆ, ಇದರ ಮೇಲೆ ಹೋಗ್ಬಿಟ್ಟು ಆಲ್ ಬಾರ್ಡರ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಬಾರ್ಡರ್ ಇವಾಗ ಬರುತ್ತೆ. ಇವಾಗ ನೀವು ಪ್ರಿಂಟ್ ಕೊಟ್ಟಾಗ ಇವಾಗ ಇವು ಲೈನ್ಗಳು ಪ್ರೆಸೆಂಟ್ ಆಗಿರುತ್ತೆ. ನೀವು ಲೈನ್ಗಳು ಕೊಡಲಿಲ್ಲ ಅಂದರೆ ಬ್ಲ್ಯಾಂಕ್ ಪೇಜ್ ಬರುತ್ತೆ, ಅಕ್ಷರಗಳು ಬರ್ತಾವೆ ಬಟ್ ಇವು ಲೈನ್ಸ್ಗಳು ಬರೋದಿಲ್ಲ, ಗೊತ್ತಾಗ್ತಿದೆ. ನೆಕ್ಸ್ಟ್ ಇವು ಅಕ್ಷರಗಳು ಸೆಂಟರ್ ಒಳಗೆ ಬರಬೇಕು ಈ ಥರ ಏನಾದರೂ ಬರಬೇಕಾಗಿತ್ತು ಅಂದರೆ ಪೂರ್ತಿ ಈ ಥರ ಹಿಂಗೆ ಸೆಲೆಕ್ಷನ್ ಮಾಡಿಕೊಂಡು ಎಲ್ಲಿರುತ್ತೆ ಇಲ್ಲಿ ಇದಾವೆ ನೋಡಿ ಆಪ್ಷನ್ಸ್ಗಳು, ಒಂದು ಎರಡು ಮೂರು ಸಿಗುತ್ತೆ ನಿಮ್ಗೆ. ಈ ಥರ ಹಿಂಗೆ ತೊಗೊಬೋರಿ, ಸೆಂಟ್ರ್ ಬೇಕಂದ್ರೆ ನಟ್ ನೋಡು ತೊಗೊರಿ, ಇಚ್ಚು ಕಡೆ ಬೇಕಂದ್ರೆ ಇಚ್ಚು ಕಡೆ ನಟ್ ನೋಡೋನೇ ತೊಗೊರಿ. ಓಕೆ, ಈ ಥರನೂ ಕೂಡ ನೀವು ಇಟ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಮೇಲ್ಗಡೆದಕ್ಕೆ ಇದಕ್ಕೆ ಕಲರ್ ಬೇಕಾಗಿತ್ತು ಅಂದರೆ ಇದನ್ನು ಏನು ಮಾಡೋದು, ಡಬಲ್ ಕ್ಲಿಕ್ ಮಾಡಿಕೊಂಡು ಈ ಥರ ಸೆಲೆಕ್ಷನ್ ಮಾಡಿ ಎ ಮೇಲೆ ಹೋಗ್ತಿದ್ರೆ ಕಲರ್ ಸಿಗ್ತಾವೆ ನಿಮ್ಗೆ, ಬಿ ಮೇಲೆ ಕ್ಲಿಕ್ ಮಾಡಿದರೆ ಬೋಲ್ಡ್ ಆಗ್ತದೆ, ಈ ಥರ ಮಾಡ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಇದನ್ನು ಏನು ಮಾಡೋದು, ಮತ್ತೆ ಇವಕ್ಕೂ ಕೂಡ ಕಲರ್ ಕೊಡಬೇಕಾಗಿತ್ತು ಒಂದು ಸೆಲೆಕ್ಷನ್ ಮಾಡಿಕೊಂಡು ಬಿ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಎ ಮೇಲೆ ಹೋಗ್ಬಿಟ್ಟು ಅದಕ್ಕೂ ಕೂಡ ನೀವೇನು ಮಾಡ್ಬೋದು ಕಲರ್ ಕೊಡ್ಬೋದು. ನೆಕ್ಸ್ಟ್ ಇವೆಲ್ಲ ಕೆಳಗಡೆ ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಂತು ಇದ್ದೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5 ಇದನ್ನು ಕೂಡ ಸೀರಿಯಲ್ ಹಾಕ್ಬಿಡ್ಬೋದು. ಹಿಂಗೆ ಆಗ್ಲೇನು ಜಗ್ಗಿದ್ನಲ್ಲ ನಾನು, ಇದೇ ಥರ ಜಕ್ಕೊಂಡ್ಬಿಡ್ಬೋದು. ಬಟ್ ಇಲ್ಲಿ 4 ಬತ್ತು, ಅವಾಗ ಏನು ಮಾಡ್ಕೋಬೇಕು, ಇಲ್ಲಿ ಕ್ಲಿಕ್ ಮಾಡಿ ಫಿಲ್ ಸೀರೀಸ್ ಅಂತ ಇರುತ್ತೆ, ನೀವು ಕ್ಲಿಕ್ ಮಾಡಿದ್ರೆ ಸೀರೀಸ್ ಆಗಿ ಬಂದ್ಬಿಡುತ್ತೆ. ಇಷ್ಟೇ ಇರೋದು, ಇದ್ರೊಳಗೇನು ಭಾಳ ಹಾರ್ಡ್ ಇಲ್ಲ. ಯಾವ ಥರ ಮಾಡಬೇಕು, ಎಕ್ಸೆಲ್ ಒಳಗೆ ನಾನು ಕಂಪ್ನಿಗೆ ಹೋಗ್ತಾ ಇದ್ದೀನಿ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಕಂಪ್ಯೂಟರ್ ಮೇಲೆ ಕೆಲ್ಸಕ್ಕೆ ಸೇರ್ಬೇಕಾಗ್ಯದ, ಹೆಂಗೆ ಇರ್ತಾವೆ ಅಂತೇಳಿ ಕನ್ಫ್ಯೂಸ್ ಆಗೋದು ಬೇಡ. ಭಾಳ ಈಸಿಯಾಗಿರ್ತದೆ, ಸೆಲೆಕ್ಷನ್ ಮಾಡಿಕೊಂಡು ಮತ್ತೆ ಬಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಜೂಮ್ ಮಾಡಲಿಕ್ಕೆ ಕೆಳಗಡೆ ಆಪ್ಷನ್, ನಾನು ಆಗಲೇ ಮಾಡಿದ್ನಲ್ಲ, ಈ ಥರ ನೀವೇನು ಮಾಡ್ಬೋದು, ಜೂಮ್ನು ಕೂಡ ಮಾಡ್ಕೊಂಬಿಡ್ಬೋದು. ಇಷ್ಟೇ ಇರೋದು, ಇದ್ರೊಳಗೇನು ಭಾಳ ದೊಡ್ಡದೇನಿಲ್ಲ, ದೊಡ್ಡ ತ್ರಾಸ್ ಮಾಡ್ಕೊಳ್ಳೋದೇನಿಲ್ಲ ಇದ್ರೊಳಗೆ, ಗೊತ್ತಾಗ್ತಿದ್ದಾರೆ. ಇಷ್ಟೇ ಇರೋದು. ಮತ್ತೆ ಇವಕ್ಕೆಲ್ಲ ಕಲರ್ಸ್ಗಳು ಕೊಡಬೇಕಾಗಿತ್ತು ಒಂದು ಸೆಲೆಕ್ಷನ್ ಮಾಡಿಕೊಂಡು, ಎಲ್ಲಾದರೂ ಡಿಸೈನ್ ಪೇಜ್ ಲೇಔಟ ಇನ್ಸರ್ಟ್ ಒಳಗೆ ಏನಾದರೂ ಡಿಸೈನ್ ಸಿಗುತ್ತಾ ನೋಡೋಣ, ಪೇಜ್ ಲೇಔಟ್ ಒಳಗಡೆ ಎಲ್ಲಾದರೂ ಮತ್ತೆ ಫಾರ್ಮುಲಾ ಒಳಗೆ, ಓಕೆ ಇಲ್ಲ, ಓಕೆ ಈ ಥರ ನಾವು ಇಟ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಬೇರೆ ಬೇರೆದ್ದು ಇರುತ್ತೆ. ಓಕೆ, ಇಷ್ಟು ಮಾತ್ರ ನೀವು ಕಲ್ತಿರ್ತೀರಂತ ನಾನು ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಏನು ಮಾಡೋಣ, ಮುಂದಿನ ಕ್ಲಾಸ್ ಒಳಗಡೆ ಮತ್ತೆ ಬೇರೆ ಕ್ಲಾಸನ್ನು ಹೇಳ್ತಾ ಇರ್ತೀನಂತ ದಯವಿಟ್ಟು ಎಲ್ಲ ಕ್ಲಾಸಸ್ಸನ್ನು ನೋಡ್ತಾ ಇರಿ, ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ ಕಲಿತಾ ಇರಿ. ಕೊರೋನಾದಿಂದ ಭಾಳ ಎಚ್ಚರ ವಹಿಸ್ಕೊಂಡು ಮನೆಯಾಗೆ ಇರಬೇಕು, ಗೊತ್ತಾ? ಭಾಳ ಭಾಳ ಏನದು, ಭಾಳ ಡೇಂಜರಸ್ ಇದೆ, ಗೊತ್ತಾಗ್ತದೆ. ಈ ಥರ ಹಲವಾರು ವಿಡಿಯೋಸ್ಗಳನ್ನು ಮಾಡಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ, ನೀವು ಕೂಡ ನೋಡಿ. ಹಾಗೆ ವಿಡಿಯೋ ನೋಡಿದ್ಮೇಲೆ ಸುಮ್ಮಿರಬಾರ್ದು, ಹಾಗೆ ಕೆಳಗೊಂದು ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.